ಎಲ್ರಿಗೂ ನಮಸ್ಕಾರ. ನಾನು ಬೋರಮ್ಮ ಹೆಚ್ ಅಂಗಡಿ, ವರ್ಕಿಂಗ್ ಆಸ್ ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಡಿಪಾರ್ಟ್ಮೆಂಟ್ ಆಫ್ ಪೊಲಿಟಿಕಲ್ ಸೈನ್ಸ್, ಜಿ ಎಫ್ ಜಿ ಸಿ ಹೆಚ್ ಡಿ ಕೋಟೆ, ಮೈಸೂರು. ವಿದ್ಯಾರ್ಥಿಗಳೇ, ಮೈಸೂರು ಯೂನಿವರ್ಸಿಟಿಯಲ್ಲಿ ಬಿ ಎ ಪದವಿಯ 4ನೇ ಸೆಮ್‌ನ ರಾಜ್ಯಶಾಸ್ತ್ರದ ವಿಷಯದ ವಿದ್ಯಾರ್ಥಿಗಳಿಗೆ ಸಿಲೆಬಸ್ನ ಭಾಗವಾಗಿ ಇರತಕ್ಕಂತಹ ಇಂಟ್ರೊಡಕ್ಷನ್ ಟು ಇಂಟರ್ನ್ಯಾಷನಲ್ ರಿಲೇಷನ್ಸ್, ಅಂತಾರಾಷ್ಟ್ರೀಯ ಸಂಬಂಧಗಳ ಪರಿಚಯ, ಸೊ ಈ ಪೇಪರ್ನ 13ನೇ ಸೆಷನ್ನಲ್ಲಿ ಇವತ್ತು ನಾವು ಎಲಿಮೆಂಟ್ಸ್ ಆಫ್ ನ್ಯಾಷನಲ್ ಪವರ್, ಸೊ ರಾಷ್ಟ್ರೀಯ ಶಕ್ತಿಯ ಮೂಲ ಅಂಶಗಳು, ಅದರ ಭಾಗವೊಂದನ್ನು, ಗೋಚರ ಅಂಶಗಳಲ್ಲಿ ದ ಟ್ಯಾಂಜಿಬಲ್ ಫ್ಯಾಕ್ಟರ್ಸ್, ಅದರಲ್ಲಿ ಭಾಗವೊಂದನ್ನು ನೋಡೋಣ. ಯಾಕಂದರೆ ಇದು ತುಂಬ ವಿಶಾಲ ವ್ಯಾಪ್ತಿಯನ್ನು ಹೊಂದಿರತಕ್ಕಂಥ ವಿಷಯ ಆಗಿರೋದ್ರಿಂದ ಸೊ ಇದರಲ್ಲಿ ನಾವು ಸುಮಾರು ಭಾಗಗಳನ್ನ ನೋಡ್ತೀವಿ. ಟುಡೇ ವಿ ವಿಲ್ ಡಿಸ್ಕಸ್ ಅಬೌಟ್ ದ ಪಾರ್ಟ್ ಒನ್. ಓಕೆ, ಇನ್ ದಿಸ್ ವಿಡಿಯೋ ವಿ ಆರ್ ಡಿಸ್ಕಸಿಂಗ್ ದ ಪಾರ್ಟ್ ಒನ್. ಓಕೆ, ಸೊ ಎಲಿಮೆಂಟ್ಸ್ ಆಫ್ ನ್ಯಾಷನಲ್ ಪವರ್, ಸೊ ರಾಷ್ಟ್ರೀಯ ಶಕ್ತಿಯನ್ನು, ಶಕ್ತಿಯ ಮೂಲ ಅಂಶಗಳು ಅಂತ ಹೇಳಿ ನಾವು ಕರಿತೀವಿ. ಸೊ ದ ನ್ಯಾಷನಲ್ ಪವರ್ ಆಫ್ ಎ ನೇಷನ್ ಡಿಪೆಂಡ್ ಅಪಾನ್ ಸೆವರಲ್ ಫ್ಯಾಕ್ಟರ್ಸ್ ವಿಚ್ ಆರ್ ಟುಗೆದರ್ ಕಾಲ್ಡ್ ದ ಕಾಂಪೋನೆಂಟ್ಸ್ ಆರ್ ಎಲಿಮೆಂಟ್ಸ್ ಆರ್ ಡಿಟರ್ಮಿನೆಂಟ್ಸ್ ಆಫ್ ನ್ಯಾಷನಲ್ ಪವರ್. ಸೊ ಏನು ನಾವು ರಾಷ್ಟ್ರೀಯ ಶಕ್ತಿ ಅಂತ ಈ ಹಿಂದಿನ ತರಗತಿಗಳಲ್ಲಿ ಡಿಸ್ಕಸ್ ಮಾಡಿದ್ವಿ, ರಾಷ್ಟ್ರೀಯ ಶಕ್ತಿಯ ಅರ್ಥ, ಅದರ ಲಕ್ಷಣಗಳು, ಅದರ ವಿವಿಧ ಆಯಾಮಗಳನ್ನು ಏನು ಚರ್ಚೆ ಮಾಡಿದ್ವಿ. ಸೊ ಅದರ ಮೂಲ ಅಂಶಗಳು ಅಂತ ಕರಿತೀವಿ, ಅಂದರೆ ಯಾವ ಅಂಶಗಳ ಮೇಲೆ ರಾಷ್ಟ್ರೀಯ ಶಕ್ತಿ ಅವಲಂಬನೆಯಾಗಿದೆಯೋ ಅವೆಲ್ಲವುಗಳನ್ನು ನಾವು ಒಟ್ಟಾರೆಯಾಗಿ ರಾಷ್ಟ್ರೀಯ ಶಕ್ತಿಯ ಘಟಕಗಳು ಅಥವಾ ಅದರ ಅಂಶಗಳು ಅಥವಾ ಅದರ ನಿರ್ಣಾಯಕಗಳು ಅಂತ ಕರಿತೀವಿ. ಡಿಟರ್ಮಿನೆಂಟ್ಸ್ ಅಂತ ಕೂಡ ಕರಿತೀವಿ, ಮತ್ತು ಎಲಿಮೆಂಟ್ಸ್ ಅಂತ ಕೂಡ ಕರಿತೀವಿ. ಸೊ ಇದರ ಯಾವ್ಯಾವ ಅಂಶಗಳನ್ನು ಇದು ತನ್ನ ಮೂಲ ಅಂಶಗಳನ್ನಾಗಿ ಹೊಂದಿದೆ, ಡಿಟರ್ಮಿನೆಂಟ್ಸ್ ಆಗಿ ಹೊಂದಿದೆ ಅನ್ನೋದಕ್ಕೆ ಅನೇಕ ತಜ್ಞರು ವ್ಯವಸ್ಥಿತವಾಗಿ ಅದನ್ನು ಎರಡು ಭಾಗಗಳಾಗಿ ಮಾಡ್ತಾರೆ. ಪಾಮರ್, ಪರ್ಕಿನ್ಸ್, ಚಾರ್ಲ್ಸ್ ಕೊಲಂಬಿಯಸ್ ಮತ್ತು ಜೇಮ್ಸ್ ವುಲ್ಫ್, ಸೊ ಇವರೆಲ್ಲ ಅಂತಾರಾಷ್ಟ್ರೀಯ ವಿಷಯದ ತಜ್ಞರು ಏನು ಮಾಡಿದ್ದಾರೆ, ಸ್ಪಷ್ಟವಾಗಿ ರಾಷ್ಟ್ರೀಯ ಶಕ್ತಿಯ ಮೂಲ ಅಂಶಗಳನ್ನು ಎರಡು ಭಾಗಗಳಾಗಿ ವಿಭಾಗ ಮಾಡಿದ್ದಾರೆ. ಒಂದು ಟ್ಯಾಂಜಿಬಲ್ ಎಲಿಮೆಂಟ್ಸ್, ಇನ್ನೊಂದು ಇಂಟ್ಯಾಂಜಿಬಲ್ ಎಲಿಮೆಂಟ್ಸ್ ಅಂತ, ಗೋಚರ ಅಂಶಗಳು, ಅಗೋಚರ ಅಂಶಗಳು ಅಂತನಾದರೂ ಕರಿತೀವಿ, ಅಥವಾ ಮೂರ್ತ ಅಂಶಗಳು, ಅಮೂರ್ತ ಅಂಶಗಳು ಅಂತ. ಸೊ ಸ್ಲೈಡಲ್ಲಿ ಸ್ವಲ್ಪ ಅಮೂರ್ತ ಅನ್ನೋದು ಬಿಟ್ಟು ಕಾಣಿಸಿಲ್ಲ, ದಯವಿಟ್ಟು ಅದನ್ನು ಸರಿಪಡಿಸ್ಕೊಳ್ಳಿ. ಸೊ ಮೂರ್ತ ಅಂಶಗಳು ಮತ್ತು ಅಮೂರ್ತ ಅಂಶಗಳು, ಟ್ಯಾಂಜಿಬಲ್ ಎಲಿಮೆಂಟ್ಸ್ ಆ್ಯಂಡ್ ಇಂಟ್ಯಾಂಜಿಬಲ್ ಎಲಿಮೆಂಟ್ಸ್. ಸೊ ಟ್ಯಾಂಜಿಬಲ್ ಅಂದರೆ ಏನು ಹೇಳಿ, ಅದರ ಹೆಸರೇ ಸೂಚಿಸುತ್ತೆ, ಮೂರ್ತ ಅಂದರೆ ಕಣ್ಣಿಗೆ ಕಾಣುವಂತಹ ಕೆಲವು ಅಂಶಗಳು ರಾಷ್ಟ್ರೀಯ ಶಕ್ತಿಯನ್ನು ನಿರ್ಧಾರ ಮಾಡ್ತವೆ. ಇನ್ನು ಕೆಲವು ಇಂಟ್ಯಾಂಜಿಬಲ್, ಕಣ್ಣಿಗೆ ಕಾಣದೇ ಇರತಕ್ಕಂತಹ ಅಮೂರ್ತ ಅಂಶಗಳು ಕೂಡ ರಾಷ್ಟ್ರೀಯ ಶಕ್ತಿಯನ್ನು ನಿರ್ಧರಿಸುವಲ್ಲಿ, ಅದರ ಮೇಲೆ ಪ್ರಭಾವ ಬೀರುವಲ್ಲಿ ಪರಿಣಾಮವನ್ನು ಉಂಟು ಮಾಡ್ತವೆ. ಸೊ ಅಂಥ ಅಂಶಗಳು ಯಾವುವು ಅಂತ ಇನ್ ಡೀಟೇಲ್ ಆಗಿ ನೋಡೋಣ. ಬಟ್ ಇವತ್ತಿನ ವಿಡಿಯೋದಲ್ಲಿ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ದ ಟ್ಯಾಂಜಿಬಲ್ ಫ್ಯಾಕ್ಟರ್ನಲ್ಲಿನೇ ಜಿಯೋಗ್ರಫಿಕಲ್ ಫ್ಯಾಕ್ಟರ್ಸನ್ನು ಮಾತ್ರ. ಸೊ ಈ ಗೋಚರ ಅಂಶಗಳಲ್ಲಿನೇ ಬಹಳಷ್ಟು ಬರ್ತವೆ, ಭೌಗೋಳಿಕ ಅಂಶಗಳು, ದೆನ್ ನ್ಯಾಚುರಲ್ ರಿಸೋರ್ಸಸ್, ನೈಸರ್ಗಿಕ ಸಂಪನ್ಮೂಲಗಳು, ಪಾಪ್ಯುಲೇಷನ್, ಜನಸಂಖ್ಯೆ, ಟೆಕ್ನಾಲಜಿ, ತಂತ್ರಜ್ಞಾನ ಮತ್ತು ಇತರೆ ಅದರ್ ಫ್ಯಾಕ್ಟರ್ಸ್. ಸೊ ಇವೆಲ್ಲವನ್ನು ಒಂದೊಂದು ಪಾಯಿಂಟನ್ನು ಒಂದೊಂದು ವಿಡಿಯೋದಲ್ಲಿ ಚರ್ಚಿಸೋಣ, ಯಾಕೆಂದರೆ ತುಂಬ ವಿಷಯಗಳನ್ನು ಇವು ಇಂಟರ್ನ್ ತಮ್ಮ ಒಳಗೆ ಒಳಗೊಂಡಿರೋದ್ರಿಂದ ಇನ್ ದಿಸ್ ವಿಡಿಯೋ ವಿ ಆರ್ ಡಿಸ್ಕಸಿಂಗ್ ಓನ್ಲಿ ಅಬೌಟ್ ದ ಜಿಯೋಗ್ರಫಿಕಲ್ ಫ್ಯಾಕ್ಟರ್ಸ್ ಆರ್ ಜಿಯೋಗ್ರಫಿಕಲ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಓಕೆ, ಇನ್ ಡೀಟೇಲ್ ಆಗಿ ನೋಡೋಣ ಯಾವ ರೀತಿ ಒಂದು ಪ್ರದೇಶದ ಭೌಗೋಳಿಕತೆ ರಾಷ್ಟ್ರೀಯ ಶಕ್ತಿಯನ್ನು ನಿರ್ಧರಿಸುತ್ತೆ, ಅದರ ಮೇಲೆ ಪ್ರಭಾವವನ್ನು ಬೀರುತ್ತೆ ಅನ್ನೋದನ್ನು. ಸೊ ಜಿಯೋಗ್ರಫಿಕಲ್ ಎಲಿಮೆಂಟ್ಸ್ ಎಷ್ಟು ಒಂದು ರಾಷ್ಟ್ರದ ಅಂತಾರಾಷ್ಟ್ರೀಯ ವಿಷಯದಲ್ಲಿ ಪರಿಣಾಮವನ್ನು ಬೀರುತ್ತೆ ಅನ್ನೋದನ್ನು ನೆಪೋಲಿಯನ್ ಹೇಳ್ತಾರೆ. ಸೊ ದ ಫಾರಿನ್ ಪಾಲಿಸಿ ಆಫ್ ಎ ಕಂಟ್ರಿ ಇಸ್ ಡಿಟರ್ಮೈನ್ಡ್ ಬೈ ಇಟ್ಸ್ ಜಿಯೋಗ್ರಫಿ ಓನ್ಲಿ ಅಂತ. ಸೊ ಒಂದು ರಾಷ್ಟ್ರದ ವಿದೇಶಾಂಗ ನೀತಿ ಅದರ ಭೌಗೋಳಿಕತೆಯ ಮೇಲೆ ನಿರ್ಧರಿಸಲ್ಪಡುತ್ತೆ ಅಂತ ಹೇಳ್ತಾರೆ ನೆಪೋಲಿಯನ್. ಸೊ ಯಾವ್ಯಾವ ಅಂಶಗಳು ಹಾಗಿದ್ರೆ ಜಿಯೋಗ್ರಫಿಕಲ್ ಎಲಿಮೆಂಟ್, ವಿಚ್ ಆರ್ ದೋಸ್ ಇಂಪಾರ್ಟೆಂಟ್ ಜಿಯೋಗ್ರಫಿಕಲ್ ಎಲಿಮೆಂಟ್ಸ್ ಅಂತ ನೋಡೋದಾದರೆ, ಮ್ಯಾಪ್ಸ್, ನಕ್ಷೆಗಳು, ಸೈಜ್, ಗಾತ್ರ, ರಾಷ್ಟ್ರದ ಲೊಕೇಶನ್, ಸ್ಥಾನ, ರಾಷ್ಟ್ರದ ಹವಾಮಾನ, ಕ್ಲೈಮೇಟ್, ದೆನ್ ಟೋಫೋಗ್ರಫಿ ಅಂತ ಕರಿತೀವಿ ಆ ಸ್ಥಳ, ಆ ದೇಶದ ಅಥವಾ ರಾಷ್ಟ್ರದ ಸ್ಥಳ ಕೃತಿ ಅಥವಾ ಸ್ಥಳಶಾಸ್ತ್ರ ಅಂತ ಕರಿತೀವಿ ಅದು. ದೆನ್ ಬೌಂಡ್ರೀಸ್, ರಾಷ್ಟ್ರ ಹೊಂದಿರತಕ್ಕಂತಹ ಗಡಿಗಳು. ಸೊ ಇನ್ನು ಒಂದೊಂದಾಗಿ ಡಿಸ್ಕಸ್ ಮಾಡೋದಾದರೆ, ಫಸ್ಟ್ ವಿ ವಿಲ್ ಡಿಸ್ಕಸ್ ಅಬೌಟ್ ದ ಮ್ಯಾಪ್ಸ್. ಸೊ ನಕಾಶೆಗಳು, ಅಟ್ಲಾಸ್ ಅಂತ ಏನು ಕರಿತೀವಿ, ನಕಾಶೆಗಳು ಮತ್ತು ಅಟ್ಲಾಸ್ ಯಾವ ರೀತಿ ಅಂತಾರಾಷ್ಟ್ರೀಯ ಸಂಬಂಧಗಳು ಅಥವಾ ಈ ರಾಷ್ಟ್ರೀಯ ಶಕ್ತಿಯನ್ನು ನಿರ್ಧರಿಸುವ ಒಂದು ಅಂಶ ಆಗತ್ತೆ ಅಂದರೆ, ಸೊ ಇಲ್ಲಿ ಪೆಡಲ್ಫೋರ್ಡ್ ಮತ್ತು ಲಿಂಕನ್ ಹೇಳ್ತಾರೆ. ಸೊ ಇವುಗಳ ಮಹತ್ವವನ್ನು ಅವರೇ ವ್ಯಾಖ್ಯಾನ ಮಾಡಿದ್ದಾರೆ, ಅದನ್ನು ನೋಡೋದಾದರೆ, ದ ಅಬ್ಸರ್ವರ್ಸ್ ಆಫ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಆಲ್ವೇಸ್ ನೀಡ್ ಆ್ಯಂಡ್ ಅಟ್ಲಾ ಶೋಯಿಂಗ್ ಪಾಪ್ಯುಲೇಷನ್, ರಾ ಮೆಟೀರಿಯಲ್ಸ್, ಕಮ್ಯುನಿಕೇಷನ್ ರೂಟ್ಸ್ ಆ್ಯಂಡ್ ಅದರ್ ಡೇಟಾ ಆ್ಯಂಡ್ ದ ಅಬಿಲಿಟಿ ಟು ಇಂಟರ್ಪ್ರೆಟ್ ದ ಮ್ಯಾಪ್ಸ್.
ಸೊ ಅಂತಾರಾಷ್ಟ್ರೀಯ ಸಂಬಂಧಗಳ ವೀಕ್ಷಕರಿಗೆ ಯಾವಾಗಲೂ ಒಂದು ರಾಷ್ಟ್ರದ ಜನಸಂಖ್ಯೆ, ಕಚ್ಚಾ ವಸ್ತುಗಳು, ಸಂವಹನ ಮತ್ತು ಸಂಪರ್ಕ ಮಾಧ್ಯಮಗಳು ಮತ್ತು ಇತರೆ ದತ್ತಾಂಶಗಳನ್ನು ತೋರಿಸ್ತಕ್ಕಂಥ ಒಂದು ಸ್ಪಷ್ಟವಾದಂಥ ನಕಾಶೆ ಮತ್ತು ಅಟ್ಲಾಸ್ ಬಹಳಷ್ಟು ಅಗತ್ಯವಿದೆ. ಅದರ ಆಧಾರದ ಮೇಲೇ ಒಂದು ರಾಷ್ಟ್ರದ ಶಕ್ತಿಯನ್ನು ದೂರದಲ್ಲಿ ಕೂತ್ಕೊಂಡು ಇನ್ನೊಂದು ರಾಷ್ಟ್ರ ಅಳೆಯುತ್ತೆ. ಸೊ ನಕಾಶೆಯಲ್ಲಿ ಯಾಕಂದರೆ ನೈಸರ್ಗಿಕ ಸಂಪನ್ಮೂಲಗಳು ಎಷ್ಟು ಸಿಗತ್ತೆ, ನಕಾಶೆಯಲ್ಲಿ ಗೊತ್ತಾಗತ್ತೆ ಆ ರಾಷ್ಟ್ರದ ಗಾತ್ರ ಎಷ್ಟಿದೆ, ಜನಸಂಖ್ಯೆ ಎಷ್ಟಿದೆ, ಸಂಪರ್ಕ ಮತ್ತು ಸಮೂಹ ಮಾಧ್ಯಮಗಳ ಒಂದು ಅಭಿವೃದ್ಧಿ ಎಷ್ಟಿದೆ. ಸೊ ಇವೆಲ್ಲ ವಿಷಯಗಳು ಗೊತ್ತಾಗೋದ್ರಿಂದ ಪರೋಕ್ಷವಾಗಿ ಆ ರಾಷ್ಟ್ರದ ಸಂಪೂರ್ಣ ರಾಷ್ಟ್ರೀಯ ಶಕ್ತಿ ಅರಿವಿಗೆ ಬರುತ್ತೆ ಓನ್ಲಿ ಥ್ರೂ ದ ಮ್ಯಾಪ್ಸ್ ಆ್ಯಂಡ್ ಅಟ್ಲಾಸಸ್. ಓಕೆ, ಸೊ ದಿಸ್ ಈಸ್ ಒನ್ ಆಫ್ ದ ಮೇನ್ ಎಲಿಮೆಂಟ್ ಆಫ್ ಜಾಗ್ರಫಿಕಲ್ ಫ್ಯಾಕ್ಟರ್. ನೆಕ್ಸ್ಟ್ ಬಂದ್ಬಿಟ್ಟು ಸೈಜ್, ದ ಸೈಜ್ ಆಫ್ ದ ಕಂಟ್ರಿ. ಸೊ ಇದು ಅತಿ ತುಂಬ ಜಾಗ್ರಫಿಕಲ್ ಎಲಿಮೆಂಟ್ ಅಂತ ಕರಿತೀವಿ, ಅತಿ ಪ್ರಮುಖ ಜಾಗ್ರಫಿಕಲ್ ಎಲಿಮೆಂಟ್ ಅಂತ ಕರಿತೀವಿ. ರಾಷ್ಟ್ರೀಯ ಶಕ್ತಿಯನ್ನು ನಿರ್ಧರಿಸೋದ್ರಲ್ಲಿ ಪ್ರಮುಖವಾದದ್ದು ಒಂದು ದ ಲಾರ್ಜ್ ಸೈಜ್ ಆಫ್ ಎ ಕಂಟ್ರಿ ಕ್ಯಾನ್ ಅಕಾಮಡೇಟ್ ಎ ಲಾರ್ಜ್ ಪಾಪ್ಯುಲೇಷನ್, ಆಫರ್ ಬೆಟರ್ ನ್ಯಾಚುರಲ್ ಸೋರ್ಸಸ್ ಆ್ಯಂಡ್ ರಾ ಮಟೀರಿಯಲ್ಸ್. ಖಂಡಿತ. ಸೊ ಒಂದು ರಾಷ್ಟ್ರದ ಗಾತ್ರ ದೊಡ್ಡದಾಗಿದ್ದರೆ ಅದು ಉತ್ತಮವಾದಂತಹ ಮಾನವ ಸಂಪನ್ಮೂಲವನ್ನು ಹೊಂದೋದಕ್ಕೆ ಅವಕಾಶ ಇರುತ್ತೆ. ಆ್ಯಂಡ್ ಉತ್ತಮ ನೈಸರ್ಗಿಕ ಸಂಪನ್ಮೂಲಗಳು, ವಿಪುಲವಾದಂಥ ಹೇರಳವಾದಂಥ ನೈಸರ್ಗಿಕ ಸಂಪನ್ಮೂಲಗಳನ್ನು ಹೊಂದಿರುತ್ತೆ ಮತ್ತು ಅತ್ಯುತ್ತಮ ಕಚ್ಚಾ ವಸ್ತುಗಳನ್ನು ಪಡೆಯೋದಕ್ಕೆ, ಕೃಷಿಗಾಗಿರ್ಬೋದು ಕೈಗಾರಿಕೆಗಾಗಿರ್ಬೋದು ಕಚ್ಚಾ ವಸ್ತುಗಳನ್ನು ಪಡೆಯೋದಕ್ಕೆ ಸಹಾಯ ಆಗತ್ತೆ ದೊಡ್ಡ ಗಾತ್ರದ ರಾಷ್ಟ್ರ ಇದ್ದಾಗ. ದೆನ್ ಎ ಲಾರ್ಜ್ ಕ್ಯಾನ್ ಹೆಲ್ಪ್ ದ ಕಂಟ್ರಿ, ಎ ಲಾರ್ಜ್ ಸೈಜ್ ಕ್ಯಾನ್ ಹೆಲ್ಪ್ ದ ಕಂಟ್ರಿ ಟು ಡಿಫೆಂಡ್ ಬೈ ರಿಟ್ರೀಟ್ ಇನ್ ದ ಇವೆಂಟ್ ಆಫ್ ಎನ್ ಅಟ್ಯಾಕ್. ಸೊ ಯಾವುದಾದ್ರೂ ಬೇರೆ ರಾಷ್ಟ್ರಗಳು ಆಕ್ರಮಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ರಾಷ್ಟ್ರದ ಗಾತ್ರ ದೊಡ್ಡದಿದ್ದಾಗ ಒಂದು ಕಡೆ ಅಟ್ಯಾಕ್ ಆದರೂ ಇನ್ನೊಂದು ಕಡೆ ಅದು ತನ್ನ ಪ್ರಜೆಗಳನ್ನು ಸಂರಕ್ಷಿಸಿ ಇಟ್ಕೊಳ್ಳೋದಕ್ಕೆ ಸಹಾಯ ಆಗತ್ತೆ. ಸೊ ಚಿಕ್ಕ ಗಾತ್ರದ ರಾಷ್ಟ್ರ ಆದರೆ ಆಕ್ರಮಣ ತುಂಬ ವೇಗವಾಗಿ ವೈರಿ ರಾಷ್ಟ್ರಗಳು ಮಾಡಬಹುದು ಮತ್ತು ಸಂಪೂರ್ಣ ರಾಷ್ಟ್ರವನ್ನು ಆವರಿಸಿಬಿಡ್ಬೋದು ಗಾತ್ರ ಚಿಕ್ಕದಿದ್ದಾಗ. ಅದೇ ದೊಡ್ಡ ಗಾತ್ರ ಇದ್ದಾಗ ಸಂಪೂರ್ಣ ಆಕ್ರಮಣವನ್ನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ದೊಡ್ಡ ಗಾತ್ರದ ರಾಷ್ಟ್ರಗಳಿಗೆ ರಕ್ಷಣೆಯನ್ನು ಪಡ್ಕೊಳ್ಳೋದಕ್ಕೆ ಹೆಚ್ಚು ಅವಕಾಶ ಇರುತ್ತೆ. ದೆನ್ ದೊಡ್ಡದಾದಂಥ ಗಾತ್ರ ಇನ್ನೂ ಒಂದು ಸಹಾಯ ಮಾಡುತ್ತೆ ಏನಂದರೆ ಟು ಎಸ್ಟಾಬ್ಲಿಷ್ ದ ಇಂಡಸ್ಟ್ರಿಯಲ್ ಕಾಂಪ್ಲೆಕ್ಸಸ್ ಅಂತ ಕರಿತೀವಿ. ಅತಿ ಹೆಚ್ಚು ಸಂಪನ್ಮೂಲ ಕಚ್ಚಾ ವಸ್ತುಗಳಲ್ಲಿ ಸಿಗೋದ್ರಿಂದ ಜೊತೆಗೆ ಸಾಕಷ್ಟು ಸ್ಥಳಾವಕಾಶ ಇರೋದ್ರಿಂದ ದೊಡ್ಡ ದೊಡ್ಡ ಕಾರ್ಖಾನೆಗಳನ್ನು ಸ್ಥಾಪನೆ ಮಾಡೋದಕ್ಕೆ ಅದಕ್ಕೆ ಬೇಕಾದಂತಹ ಕಚ್ಚಾ ಸಂಪನ್ಮೂಲಗಳನ್ನು ಪಡೆಯುವುದಕ್ಕೆ ದೊಡ್ಡ ಗಾತ್ರದ ರಾಷ್ಟ್ರಗಳಿಗೆ ಹೆಚ್ಚು ಹೆಚ್ಚು ಅವಕಾಶ ಇರುತ್ತೆ. ಸೊ ಇವೆಲ್ಲವೂ ಕೂಡ ದೊಡ್ಡ ರಾಷ್ಟ್ರದ ದೊಡ್ಡ ಗಾತ್ರದ ರಾಷ್ಟ್ರಗಳಿಗೆ ಇರತಕ್ಕಂತಹ ಅನುಕೂಲಗಳು ಅಂತ ಕರಿತೀವಿ. ಸೊ ಹಾಗಾದರೆ ಯಾವ್ಯಾವ ದೊಡ್ಡ ರಾಷ್ಟ್ರಗಳು ಇಡೀ ಜಗತ್ತಿನಲ್ಲಿ ದೊಡ್ಡ ಗಾತ್ರ ಸೈಜ್ ವೈಸ್ ನಾವು ಪಟ್ಟಿ ಮಾಡ್ತಾ ಬಂದರೆ ರಷ್ಯಾ, ಕೆನಡಾ, USA, ಚೈನಾ, ಬ್ರೆಜಿಲ್, ಆಸ್ಟ್ರೇಲಿಯಾ, ಇಂಡಿಯಾ, ಗ್ರೀನ್ಲ್ಯಾಂಡ್, ಈ ರೀತಿ ಕ್ರಮವಾಗಿ ಕ್ರೊನಾಲಜಿಕಲ್ ಆಗಿ ನಾವು ಆ ಗಾತ್ರದವಾರು ಪಟ್ಟಿ ಮಾಡ್ತಾ ಬಂದರೆ ಈ ಎಲ್ಲ ರಾಷ್ಟ್ರಗಳು ಕಂಡು ಬರ್ತವೆ. ಸೊ ಇವೆಲ್ಲ ರಾಷ್ಟ್ರಗಳನ್ನು ನೋಡಿದಾಗ ನಾವೇನು ಈ ಹಿಂದೆ ಡಿಸ್ಕಸ್ ಮಾಡಿದ್ವಿ ದೊಡ್ಡ ಗಾತ್ರದಿಂದ ಏನೇನು ಲಾಭಗಳು ಅನುಕೂಲಗಳು ಒಂದು ರಾಷ್ಟ್ರಕ್ಕೆ ಸಿಗ್ತವೆ ಅಂತ, ಆ ಎಲ್ಲ ಅನುಕೂಲತೆಗಳನ್ನು ಈ ರಾಷ್ಟ್ರಗಳು ಪಡ್ಕೊಳ್ತಿದ್ದಾವೆ. ಸೊ ಹೀಗಾಗಿ ಆಟೋಮೆಟಿಕಲಿ ಈ ಎಲ್ಲ ರಾಷ್ಟ್ರಗಳ ರಾಷ್ಟ್ರೀಯ ಶಕ್ತಿ ಏನಾಗಿದೆ ಹೆಚ್ಚಿದೆ. ಬಟ್ ಗಾತ್ರ ಒಂದೇ ರಾಷ್ಟ್ರೀಯ ಶಕ್ತಿಯನ್ನು ಅಳಿತಕ್ಕಂಥ ಅಂಶವಲ್ಲ, ನಿರ್ಧರಿಸ್ತಕ್ಕಂಥ ಅಂಶ ಅಲ್ಲ. ಕೆಲವು ಸಾರಿ ಅತಿ ಚಿಕ್ಕ ರಾಷ್ಟ್ರಗಳು ಕೂಡ ಹೆಚ್ಚು ರಾಷ್ಟ್ರೀಯ ಶಕ್ತಿಯನ್ನು ಹೊಂದಿದಂತಹ ಉದಾಹರಣೆಗಳನ್ನು ಕೂಡ ನೋಡ್ತೀವಿ. ಸೊ ಚಿಕ್ಕ ರಾಷ್ಟ್ರಗಳು ಎಲ್ಲ ಒಂದು ಕಡೆಗೆ ದೊಡ್ಡ ಗಾತ್ರದ ರಾಷ್ಟ್ರಗಳನ್ನು ಸೋಲಿಸಿದಂತಹ ದೃಷ್ಟಾಂತಗಳನ್ನ, ಉದಾಹರಣೆಗಳನ್ನ ನಾವು ಇತಿಹಾಸದಲ್ಲಿ ನೋಡ್ತೇವೆ. ಸೊ ಹಾಗಾಗಿ ಸೊ ಯಾವುದೇ ರಾಷ್ಟ್ರೀಯ ಶಕ್ತಿಯ ಮೂಲಾಂಶಗಳನ್ನ ತೆಗೆದುಕೊಂಡರೂ ಕೂಡ ಅದು ಒಂದೇ ಅಲ್ಲ. ಸೊ ಒಂದೇ ನಿರ್ಧರಿಸುವ ಅಂಶವಲ್ಲ, ಕೆಲವು ಸಾರಿ ಅದು ಬೇಕಿದ್ರು ಇನ್ನೊಂದು ಅಂಶದಿಂದ ಆ ರಾಷ್ಟ್ರ ಏನಾಗಿರುತ್ತೆ ತನ್ನ ರಾಷ್ಟ್ರೀಯ ಶಕ್ತಿಯನ್ನು ಹೆಚ್ಚಿಸ್ಕೊಂಡಿರುತ್ತೆ. ಉದಾಹರಣೆಗೆ ಜಪಾನ್. ಜಪಾನ್ ಗಾತ್ರದಲ್ಲಿ ಚಿಕ್ಕದಾಗಿರ್ಬೋದು ಬಟ್ ಅದು ತಂತ್ರಜ್ಞಾನ, ಸೈನಿಕ ಶಕ್ತಿ, ಅದರ ಒಂದು ಆತ್ಮಸ್ಥೈರ್ಯ, ದೇಶಭಕ್ತಿ ಇವೆಲ್ಲ ಹೆಚ್ಚಿರೋದ್ರಿಂದ 1905 ಜಪಾನ್ ದೊಡ್ಡ ಗಾತ್ರದ ರಾಷ್ಟ್ರ ಏಷ್ಯಾದ ದೊಡ್ಡ ಗಾತ್ರ ರಷ್ಯಾವನ್ನು ಸೋಲಿಸುತ್ತೆ. ಸೊ ಇವು ಎಕ್ಸೆಪ್ಷನ್ಸ್ ಅಂತ ಹೇಳ್ತೀವಿ ನಾವು. ಕೇವಲ ಗಾತ್ರ ದೊಡ್ಡದಿದ್ದ ತಕ್ಷಣ ಅವು ಪವರ್ಫುಲ್ ಕಂಟ್ರೀಸ್ ಆಗಿರೋದಿಲ್ಲ, ಹಾಗೆ ಗಾತ್ರ ಚಿಕ್ಕದಿದ್ದ ತಕ್ಷಣ ಅವುಗಳಲ್ಲಿ ರಾಷ್ಟ್ರೀಯ ಶಕ್ತಿ ಇಲ್ಲವೇ ಇಲ್ಲ ಅಂತ ಹೇಳೋಕೆ ಬರೋದಿಲ್ಲ. ಕೆಲವೊಂದು ಸರಿ ಸಣ್ಣ ಗಾತ್ರದ ರಾಷ್ಟ್ರಗಳು ಕೂಡ ದೊಡ್ಡ ಗಾತ್ರದ ರಾಷ್ಟ್ರಗಳನ್ನು ಇತರೆ ಅಂಶಗಳ ಒಂದು ಹೆಚ್ಚಳದಿಂದ ಸಾಧಿಸೋಕೆ ಸಾಧ್ಯ ಆಗತ್ತೆ. ಹಾಗೆ USA. ಸೊ USA ನೋಡಿದ್ವಿ ನಾವು ಗಾತ್ರಗಳ ಉತ್ಪತ್ತಿಯಲ್ಲಿ
ಯುಎಸ್ಎ ಯುಎಸ್ಎಸ್ಆರ್ಗಿಂತ ಚಿಕ್ಕ ರಾಷ್ಟ್ರ, ಬಟ್ ಇಟ್ ಈಸ್ ಮೋರ್ ಪವರ್ಫುಲ್ ಅಲ್ವಾ. ಸೊ ದೆನ್ ಇಸ್ರೇಲ್. ಸೊ ನೋಡಿ, ಇಲ್ಲಿ ಒಂದು ನಕಾಶೆಯಲ್ಲಿ ತೋರಿಸಿದೆ, ಜಗತ್ತಿನ ನಕಾಶೆಯಲ್ಲಿ ಇಸ್ರೇಲ್ನ ತೋರಿಸಿದ್ದೀನಿ. ಸೊ ಇದರ ಗಾತ್ರ ಎಷ್ಟು ಚಿಕ್ಕದಾಗಿದೆ ಅಂದರೆ, ನಾವು ಅದನ್ನು ಯು ಎಸ್ ಎ ಮ್ಯಾಪಲ್ಲಿ, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಅದರ ಒಂದು ನಕಾಶೆಯಲ್ಲಿ ಇಟ್ಟರೆ ಎಷ್ಟು ಚಿಕ್ಕ ಗಾತ್ರದ ಕಾಣಿಸುತ್ತೆ ಅಂತಂದರೆ, ಸೊ ಅಮೇರಿಕಾ ದೇಶದ ಕ್ಯಾಲಿಫೋರ್ನಿಯಾ ಸಿಟಿಯನ್ನೇ, ಒಂದೇ ಒಂದು ಕ್ಯಾಲಿಫೋರ್ನಿಯಾ ಸಿಟಿಯಲ್ಲಿ 6-7 ಇಸ್ರೇಲ್ ದೇಶಗಳನ್ನ ನಿರ್ಮಾಣ ಮಾಡ್ಬೋದು. ಅಂದರೆ ಒಂದು ಸಿಟಿಯಲ್ಲಿನ 7 ಭಾಗದಲ್ಲಿ ಒಂದು ಭಾಗದ ಗಾತ್ರ ಇಸ್ರೇಲ್ ದೇಶದ್ದು. ಇಷ್ಟು ಚಿಕ್ಕ ರಾಷ್ಟ್ರ. ಸೊ ಇವತ್ತು ಇವತ್ತೆಲ್ಲ ಸುದ್ದಿ ನಾವು ನೋಡ್ತಿದ್ದೀವಿ ಏನಂದರೆ, ಇಸ್ರೇಲ್ ಪ್ಯಾಲೆಸ್ತೇನ್ ಮೇಲೆ ಸಾರಿ ದಾಳಿಯನ್ನು ಮಾಡಿದೆ. ಜೊತೆಗೆ ಇಸ್ರೇಲ್ ಕೇವಲ ಯುದ್ಧದಿಂದ ಮಾತ್ರ ಸುದ್ದಿಯಲ್ಲಿಲ್ಲ, ಚಿಕ್ಕ ಗಾತ್ರದ ರಾಷ್ಟ್ರ ಆದರೂ ಕೂಡ ಆರ್ಥಿಕವಾಗಿ ಕೃಷಿ ಮತ್ತು ಕೈಗಾರಿಕೆಯಲ್ಲಿ ಸಾಕಷ್ಟು ಅಭಿವೃದ್ಧಿ ಸಾಧಿಸಿರ್ತಕ್ಕಂಥ ರಾಷ್ಟ್ರ. ಸೊ ಕೃಷಿ ನೀತಿಗಳಲ್ಲಿ ಅಲ್ಲಿ ನೋಡಿದರೆ ಸಿಹಿ ನೀರಿನ ಲಭ್ಯತೆ ತುಂಬ ಕಡಿಮೆ ಇದ್ದರೂ ಕೂಡ ಆಧುನಿಕ ಕೃಷಿ ವಿಧಾನಗಳನ್ನು, ಹೊಸ ಹೊಸ ವಿಧಾನಗಳನ್ನು ಕಂಡುಹಿಡಿದು ಇಡೀ ಜಗತ್ತಿಗೆ ಮಾದರಿ ಕೃಷಿ ಯೋಜನೆಗಳನ್ನು, ಕೃಷಿ ನೀತಿಗಳನ್ನು ಅದು ಹೇಳ್ಕೊಡ್ತಾ ಇದೆ. ಅಷ್ಟರ ಮಟ್ಟಿಗೆ ಇವತ್ತು ಶಕ್ತಿಶಾಲಿ ರಾಷ್ಟ್ರ ಆಗಿ ಇಸ್ರೇಲ್ ಹೊರಹೊಮ್ಮಿದೆ, ಇನ್ ಸ್ಪೈಟ್ ಆಫ್ ಇಟ್ಸ್ ಸ್ಮಾಲ್ ಸೈಜ್. ಓಕೆ, ದೆನ್ ಲೊಕೇಶನ್. ಮೂರನೇ ಜಿಯೋಗ್ರಫಿಕಲ್ ಎಲಿಮೆಂಟ್ ಯಾವುದು ಅಂದರೆ ಲೊಕೇಶನ್, ಅದರ ಒಂದು ಸ್ಥಳ. ಸೊ ಖಂಡಿತ ಒಂದು ರಾಷ್ಟ್ರದ ಸ್ಥಳ ಅದರ ರಾಷ್ಟ್ರಶಕ್ತಿಗೆ ಸಹಾಯನೂ ಮಾಡ್ಬೋದು, ಅಡ್ಡಿನೂ ಆಗ್ಬೋದು. ಸೊ ಯಾವ ಸ್ಥಳದಲ್ಲಿ ಒಂದು ರಾಷ್ಟ್ರ ನೆಲೆಯೂರಿದೆ ಅನ್ನೋದು ಬಹಳ ಪ್ರಮುಖವಾಗುತ್ತೆ. ಸೊ ಈ ಒಂದು ಲೊಕೇಶನ್ನಿಂದನೇ ಒಂದು ರಾಷ್ಟ್ರ ಸಮುದ್ರ ಶಕ್ತಿ ಆಗ್ಬೋದು, ಅಥವಾ ಸಮುದ್ರ ಇಲ್ಲದೇ ಸಮುದ್ರದ ತೀರದ ಅನುಕೂಲವನ್ನು ಪಡೆದೇ ಇರತಕ್ಕಂಥ ರಾಷ್ಟ್ರ ಕೂಡ ಆಗ್ಬೋದು. ಉದಾಹರಣೆಗೆ ಇಂಗ್ಲೆಂಡ್. ಸೊ ಇಂಗ್ಲೆಂಡ್ ನೌಕಾಶಕ್ತಿಯಲ್ಲಿ ಆಗಿನ ಸಂದರ್ಭದಲ್ಲೇ 19th century ಬ್ರಿಟನ್ ನೌಕಾಶಕ್ತಿಯಲ್ಲಿ ಅತ್ಯಂತ ಶಕ್ತಿಶಾಲಿ ರಾಷ್ಟ್ರವಾಗಿ ಹೊರಹೊಮ್ಮೋದಕ್ಕೆ ಕಾರಣ ಏನಂದರೆ ಇಟ್ಸ್ ಲೊಕೇಶನ್. ಸೊ ಇಂಗ್ಲೆಂಡಿನ ಲೊಕೇಶನ್, ಸೊ ಹೆಚ್ಚು ಸಮುದ್ರ ತೀರವನ್ನು ಹೊಂದಿರೋದ್ರಿಂದ ಅದಕ್ಕೆ ಈ ನೌಕಾಯಾನದ ಒಂದು ಅಭ್ಯಾಸಕ್ಕೆ ಹೆಚ್ಚು ಅವಕಾಶ ಸಿಕ್ಕಿದೆ. ಹೀಗಾಗಿ ಅದರಲ್ಲಿ ಅದು ತನ್ನ ಹೆಚ್ಚು ಶಕ್ತಿಯನ್ನು ಸಾಧಿಸೋದಕ್ಕೆ ಸಾಧ್ಯ ಆಗಿದೆ. ದೆನ್ ಜಪಾನ್. ಸೊ ಜಪಾನ್ ನೋಡಿ, ಸೊ ಜಗತ್ತಿನ ನಕ್ಷೆಯಲ್ಲಿ ಜಪಾನ್ ದ್ವೀಪ ರಾಷ್ಟ್ರ ಅಂತ ಕರಿತೀವಿ ನಾವು. ಸಂಪೂರ್ಣವಾಗಿ ಇದು ಸಮುದ್ರ ಭಾಗದಲ್ಲಿ ಬರುತ್ತೆ. ಸೊ ಪೆಸಿಫಿಕ್ ಮಹಾಸಾಗರದಲ್ಲಿ ಬರ್ತಕ್ಕಂತಹ ಜಪಾನ್ ತನ್ನ ಲೊಕೇಶನನ್ನು ಪಾಸಿಟಿವ್ ಆಗಿ ತೆಗೆದುಕೊಂಡು ಇವತ್ತು ಇಟ್ ಈಸ್ ಎ ಮೇಜರ್ ನೇಷನ್ ಇನ್ ಮೇಜರ್ ಶಿಪ್ ಬಿಲ್ಡಿಂಗ್ ಅಂತ ಕರಿತೀವಿ. ಏನೋ ನೌಕೆಗಳನ್ನು ನಿರ್ಮಿಸ್ತಕ್ಕಂತಹ ಕೆಲಸದಲ್ಲಿ ಅತ್ಯಂತ ಟಾಪ್ ಪೊಸಿಷನಲ್ಲಿರ್ತಕ್ಕಂತಹ ರಾಷ್ಟ್ರ ಜಪಾನ್. ಸೊ ಅದಕ್ಕೆ ಈ ಒಂದು ತಂತ್ರಜ್ಞಾನದಲ್ಲಿ ಮುಂದೆ ಇರೋದಕ್ಕೆ ಕಾರಣ, ಹಡಗುಗಳ ಉತ್ಪಾದನೆಯಲ್ಲಿ ಮುಂದೆ ಇರೋದಕ್ಕೆ ಕಾರಣ ಇದರ ಲೊಕೇಶನ್. ಅದಕ್ಕೆ ಹೆಚ್ಚು ಹೆಚ್ಚು ಸಮುದ್ರ ತೀರ ಇರೋದರಿಂದ ಅದು ಶಿಪ್ ಬಿಲ್ಡಿಂಗ್ ಕಾರ್ಯವನ್ನು ಕೈಗೊಳ್ಳೋದಕ್ಕೆ ಬಹಳಷ್ಟು ಅನುಕೂಲವನ್ನು ಒದಗಿಸಿಕೊಟ್ಟಿದೆ. ದೆನ್ ಯುನೈಟೆಡ್ ಕಿಂಗ್ಡಮಲ್ಲಿ ಈ ಜರ್ಮನ್, ಸೊ ಯುರೋಪಿನ ರಾಷ್ಟ್ರಗಳಲ್ಲಿ ಜರ್ಮನ್ ತುಂಬ ಹೃದಯ ಭಾಗದಲ್ಲಿರೋದ್ರಿಂದ, ಮಧ್ಯಭಾಗದಲ್ಲಿರೋದ್ರಿಂದ ದ ಲೊಕೇಶನ್ ಆಫ್ ಜರ್ಮನಿ ಆ್ಯಸ್ ಇನ್ ದ ಹಾರ್ಟ್ ಆಫ್ ಯುರೋಪ್ ಹ್ಯಾಸ್ ಬೀನ್ ಎ ಸೋರ್ಸ್ ಆಫ್ ಸ್ಟ್ರೆಂತ್ ಫಾರ್ ಇಟ್. ಖಂಡಿತ, ಯಾಕಂದರೆ ಏನು ಆ ಕಡೆ ಈ ಕಡೆ ಇರತಕ್ಕಂಥ ಯುರೋಪಿನ ರಾಷ್ಟ್ರಗಳು ಸಂಬಂಧವನ್ನು ಬೆಳೆಸಬೇಕು ಅಂದರೆ ಜರ್ಮನ್ ಮಧ್ಯಭಾಗದ ಜರ್ಮನ್ ದೇಶದ ಮೂಲಕನೇ ಸಾರಿಗೆ ಸಂಪರ್ಕಗಳನ್ನು ಸಾಧಿಸಬೇಕಾಗಿದ್ದರಿಂದ ಆಟೋಮೆಟಿಕಲಿ ಅದು ವ್ಯಾಪಾರ ಮತ್ತು ವಾಣಿಜ್ಯ ಚಟುವಟಿಕೆಗಳಲ್ಲಿ ಸಾಕಷ್ಟು ಲಾಭವನ್ನು ಪಡೆಯುವುದಕ್ಕೆ ಜರ್ಮನ್ ದೇಶಕ್ಕೆ ಸಾಧ್ಯ ಆಗತ್ತೆ. ಹೀಗಾಗಿ ಅದು ಯಾವಾಗಲೂ ಕೂಡ ಸೋರ್ಸ್ಫುಲ್ ರಾಷ್ಟ್ರ ಆಗಿ ಹೊರಹೊಮ್ಮೋದಕ್ಕೆ ಸಾಧ್ಯ ಆಗತ್ತೆ. ಓಕೆ, ದೆನ್ ಇವು ಯಾವ ಯಾವ ರಾಷ್ಟ್ರಗಳಿಗೆ ಅಂದರೆ ಲೊಕೇಶನ್ ಯಾವ ರೀತಿ ರಾಷ್ಟ್ರಗಳಿಗೆ ಫೇವರ್ ಆಗತ್ತೆ ಅನ್ನೋದಕ್ಕೆ ಕೆಲವು ಉದಾಹರಣೆಗಳನ್ನ ಕೊಟ್ಟೆ ನಾನು. ಅದು ಜಪಾನ್ನ ಶಿಪ್ ಬಿಲ್ಡಿಂಗ್ಗಾಯಿತು, ಇಂಗ್ಲೆಂಡಿನ ನೌಕಾಶಕ್ತಿಯನ್ನು ಹೆಚ್ಚಿಸ್ಕೊಳ್ಳೋದಕ್ಕಾಯಿತು. ಸೊ ಜರ್ಮನ್ ದೇಶ ಯಾವ ರೀತಿ ಒಂದು ಸೋರ್ಸ್ಫುಲ್ ಕಂಟ್ರಿಯಾಗಿ ಮುಂದುವರಿಯುತ್ತೆ ಅನ್ನೋದನ್ನು ಅದರ ಲೊಕೇಶನ್ಗಳು ಸಹಾಯ ಮಾಡಿದ್ವು ಅಂತ ಹೇಳಿದೆ. ಇನ್ನು ಕೆಲವು ಸರಿ ದ ಲೊಕೇಶನ್ ವಿಲ್ ಎಫೆಕ್ಟ್ ಅಡ್ವರ್ಸ್ಲಿ. ಸೊ ಅದು ಅಡ್ಡ ಪರಿಣಾಮಗಳು ಅಂದರೆ
ಅದಕ್ಕೆ ಕೆಟ್ಟದಾದಂಥ ಪರಿಣಾಮಗಳನ್ನು ಉಂಟು ಮಾಡುತ್ತೆ ಸ್ಥಳ ಒಂದು ದೇಶದ ಲೊಕೇಶನ್. ಸೊ ಅನ್ಫೇವರಬಲ್ ಲೊಕೇಶನ್ ಕ್ಯಾನ್ ಲಿಮಿಟ್ ದ ನ್ಯಾಷನಲ್ ಪವರ್. ಸೊ ಈ ರೀತಿ ಅನ್ಫೇವರಬಲ್ ಆದಂತಹ ಲೊಕೇಶನ್ ಖಂಡಿತ ಆ ರಾಷ್ಟ್ರದ ಶಕ್ತಿಗೆ ಕುಂಠಿತವನ್ನು ಅಡ್ಡಿಯನ್ನು ಉಂಟು ಮಾಡುತ್ತೆ. ಅದಕ್ಕೆ ಉದಾಹರಣೆಯನ್ನು ಕೊಡೋದಾದರೆ ಉಜ್ಬೆಕಿಸ್ತಾನ್ ಅಂತ ಹೇಳಿ ದಕ್ಷಿಣ ಏಷ್ಯಾದಲ್ಲಿ ಬರ್ತಕ್ಕಂತಹ ಈ ರಾಷ್ಟ್ರ. ಸೊ ಉಜ್ಬೆಕಿಸ್ತಾನ್ ಪಾಕಿಸ್ತಾನ್ ಮತ್ತು ಅಫ್ಘಾನಿಸ್ತಾನ್ ಮಧ್ಯೆ, ನೀವು ಗೂಗಲಲ್ಲಿ ಸರ್ಚ್ ಮಾಡಿ ನೋಡಿದರೆ ದ ಲೊಕೇಶನ್ ಆಫ್ ಉಜ್ಬೆಕಿಸ್ತಾನ್ ಅಂತ. ಸೊ ನಾನು ಇಡೀ ವರ್ಲ್ಡ್ ಮ್ಯಾಪಲ್ಲಿ ಇದನ್ನು ತೋರಿಸಿರೋದ್ರಿಂದ ನಿಮಗೆಲ್ಲ ತುಂಬ ಚಿಕ್ಕದಾಗಿ ಕಾಣಿಸ್ತಿದೆ. ನೀವು ಗೂಗಲಲ್ಲಿ ಸರ್ಚ್ ಮಾಡಿ ನೋಡಿ ದ ಲೊಕೇಶನ್ ಆಫ್ ಉಜ್ಬೆಕಿಸ್ತಾನ್ ಅಂತ ಹೇಳಿ, ತುಂಬ ನಕಾಶೆಗಳು ಓಪನ್ ಆಗ್ತವೆ. ಅಲ್ಲಿ ಸ್ಪಷ್ಟವಾಗಿ ಏಷ್ಯಾ ಖಂಡದಲ್ಲಿ ಅದರ ಲೊಕೇಶನ್ ಎಲ್ಲಿ ಬರುತ್ತೆ, ಅದರ ನೆರೆಹೊರೆ ರಾಷ್ಟ್ರಗಳು ಯಾವ್ಯಾವು ಅಂತ ನೀವು ನೋಡ್ಬೋದು. ಸೊ ಇಲ್ಲಿ ಇದಕ್ಕೆ ಅನ್ಫೇವರಬಲ್ ಲೊಕೇಶನ್ ಯಾವ ರೀತಿ ಹೊಂದಿದೆ ಅಂದರೆ, ಕೆಲವು ರಾಷ್ಟ್ರಗಳು ಲ್ಯಾಂಡ್ ಲಾಕ್ ಆಗಿರ್ತವೆ. ಅನ್ಫೇವರಬಲ್ ಅಂದರೆ ಏನು ಹೇಳಿ, ಸುತ್ತಲೂ ಇರತಕ್ಕಂತಹ ನೆರೆ ರಾಷ್ಟ್ರಗಳನ್ನು ದಾಟಿನೇ ಇನ್ನೊಂದು ಯಾವುದೇ ಬೇರೆ ರಾಷ್ಟ್ರಗಳ ಜೊತೆಗೆ ಸಂಪರ್ಕವನ್ನು ಸಾಧಿಸೋದಕ್ಕೆ ಆ ರಾಷ್ಟ್ರಗಳನ್ನು ದಾಟಿ ಹೋಗಬೇಕಾಗತ್ತೆ. ಆದರೆ ವಿಪರ್ಯಾಸ ಅಂದರೆ ಆ ಅಕ್ಕಪಕ್ಕದ ರಾಷ್ಟ್ರಗಳು ಏನಾಗಿರ್ತವೆ ಅಂದರೆ ಉತ್ತಮ ಸಂಬಂಧವನ್ನು ಅವು ಹೊಂದಿರೋದಿಲ್ಲ. ಸೊ ಹೀಗಾಗಿ ಆ ರಾಷ್ಟ್ರಗಳ ಮೂಲಕ ಅವುಗಳಿಗೆ ಏನು ಬೇರೆ ರಾಷ್ಟ್ರಗಳಿಗೆ ಸಂಪರ್ಕವನ್ನು ಸಾಧಿಸೋಕ್ಕಾಗೋದಿಲ್ಲ. ಆಟೋಮೆಟಿಕಲಿ ಅವಾಗ ಏನಾಗುತ್ತೆ, ಅದರ ರಾಷ್ಟ್ರೀಯ ಶಕ್ತಿ ಕಡಿಮೆ ಆಗುತ್ತೆ. ಬಟ್ ಈ ಉಜ್ಬೆಕಿಸ್ತಾನಿಗೆ ಎಂಥ ಸಮಸ್ಯೆ ಇದೆ ಅಂದರೆ, ಇಟ್ ಈಸ್ ಡಬಲ್ ಲ್ಯಾಂಡ್ ಲಾಕ್ಡ್ ಕಂಟ್ರಿ. ಸೊ ಇದರ ನೆರೆಹೊರೆಯ ರಾಷ್ಟ್ರಗಳು ಆದಂತಹ ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ಸೊ ಇದಕ್ಕೆ ಲ್ಯಾಂಡ್ ಲಾಕ್ಡ್. ಇನ್ನು ಆ ರಾಷ್ಟ್ರಗಳಿಗೆ ಮತ್ತೆ ಅವು ಆಲ್ರೆಡಿ ಲ್ಯಾಂಡ್ ಲಾಕ್ಡ್ ರಾಷ್ಟ್ರಗಳಾಗಿರೋದ್ರಿಂದ ಉಜ್ಬೆಕಿಸ್ತಾನ್ ಎಂಥ ಸನ್ನಿವೇಶದಲ್ಲಿದೆ ಅಂದರೆ, ಇಟ್ ಈಸ್ ಇನ್ ಡಬಲ್ ಲ್ಯಾಂಡ್ ಲಾಕ್ಡ್ ಏರಿಯಾ. ಓಕೆ, ಸೊ ಇದು ಅದಕ್ಕೆ ಅದರ ರಾಷ್ಟ್ರೀಯ ಶಕ್ತಿ ಕಡಿಮೆ ಆಗೋದಕ್ಕೆ ಅತ್ಯಂತ ಲೊಕೇಶನ್ ಪ್ರಭಾವನ ಬೀರ್ತಾ ಇದೆ. ದೆನ್ ಲೊಕೇಶನ್ ಆಫ್ ಇಸ್ರೇಲ್. ಇಸ್ರೇಲ್ ತುಂಬ ಚಿಕ್ಕ ರಾಷ್ಟ್ರ ಅಂತ ಹೇಳಿದೆ. ಚಿಕ್ಕ ಗಾತ್ರದ ಜೊತೆಗೆ ಅದು ಸುತ್ತಲೂ ಜೀವಿಸ್ ಕಂಟ್ರಿ, ಅದು ಗೊತ್ತು ನಮಗೆಲ್ಲ. ಇಸ್ರೇಲ್ ಯಹೂದಿ ರಾಷ್ಟ್ರ. ಸೊ ಸುತ್ತಲೂ ಇರತಕ್ಕಂಥ ರಾಷ್ಟ್ರಗಳೆಲ್ಲ ಮುಸ್ಲಿಂ ರಾಷ್ಟ್ರಗಳು. ಸೊ ಎಲ್ಲೋ ಅದು ಒಂದು ಕಡೆಗೆ ಧಾರ್ಮಿಕ ಪ್ರಭಾವ ಅಥವಾ ಏನು ಈ ಇಸ್ರೇಲ್ ಹುಟ್ಟನ್ನು ಪಡ್ಕೊಂಡಿರೋದು ಪ್ಯಾಲೆಸ್ತೈನ್ ರಾಷ್ಟ್ರದಿಂದ. ಸೊ ಹೀಗಾಗಿ ಯಾವಾಗಲೂ ಅಲ್ಲಿ ಏನಿದೆ, ವೈರತ್ವ ಇದೆ. ಸುತ್ತಲೂ ಇರತಕ್ಕಂಥ ರಾಷ್ಟ್ರಗಳಲ್ಲಿ ಧಾರ್ಮಿಕ ವಿಭಿನ್ನತೆ ಮಾತ್ರವಲ್ಲದೆ ಪೂರ್ವಪರ ಇತಿಹಾಸ ದ್ವೇಷದಿಂದ ಕೂಡಿರೋದ್ರಿಂದ ಯಾವಾಗಲೂ ಕೂಡ ಇಸ್ರೇಲನ್ನು ಸುತ್ತಲೂ ಇರತಕ್ಕಂಥ ರಾಷ್ಟ್ರಗಳು ಆಕ್ರಮಣ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿರ್ತವೆ. ತನ್ನ ವೈರಿ ರಾಷ್ಟ್ರ ಅಂತಲೇ, ಈವನ್ ರಾಷ್ಟ್ರ ಅಂತಲೇ ಪರಿಗಣಿಸೋದಿಲ್ಲ ಇಸ್ರೇಲನ್ನು, ಬಹಳಷ್ಟು ರಾಷ್ಟ್ರಗಳು ಅದರ ಸುತ್ತ ಇರತಕ್ಕಂಥ ರಾಷ್ಟ್ರಗಳು. ಸೊ ಅಷ್ಟರ ಮಟ್ಟಿಗೆ ಯಾವಾಗಲೂ ಅದನ್ನು ಆಕ್ರಮಿಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತಿರ್ತವೆ. ಹೀಗಾಗಿ ಇಟ್ಸ್ ವೆರಿ ಅನ್ಫೇವರಬಲ್ ಲೊಕೇಶನ್. ಇಸ್ರೇಲ್ ಹ್ಯಾಸ್ ವೆರಿ ಅನ್ಫೇವರಬಲ್ ಲೊಕೇಶನ್. ಸೊ ಆ ಕಾರಣಕ್ಕೂ ಏನು ಅದು ತುಂಬ ಅದನ್ನೇ ಚಾಲೆಂಜ್ ಆಗಿ ತೆಗೆದುಕೊಂಡು ತುಂಬ ಶಕ್ತಿಶಾಲಿ ರಾಷ್ಟ್ರ ಆಗಿ ಪ್ರತಿಯೊಂದು ಕ್ಷೇತ್ರದಲ್ಲಿ, ಅದು ಮಿಲ್ಟ್ರಿ, ಎಕಾನಮಿ, ಇಂಡಸ್ಟ್ರಿ, ಅಗ್ರಿಕಲ್ಚರ್, ಪ್ರತಿಯೊಂದರಲ್ಲೂ ಕೂಡ ತನ್ನ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಂಡು ವೈರಿಗಳ ಮಧ್ಯೆ, ವೈರಿ ರಾಷ್ಟ್ರಗಳ ಮಧ್ಯೆ ತಲೆ ಎತ್ತಿ ನಿಲ್ಲುವಂತಹ ಸಾಮರ್ಥ್ಯವನ್ನು ಅದು ಗಳಿಸಿದೆ. ಬಟ್ ಇಟ್ ಹ್ಯಾಸ್ ಎ ವೆರಿ ಅನ್ಫೇವರಬಲ್ ಲೊಕೇಶನ್. ಸೊ ಅದು ಯಾವಾಗಲೂ ಕೂಡ ಆ ಒಂದು ಅನಾನುಕೂಲವನ್ನು ಎದುರಿಸ್ತಾನೇ ಇರುತ್ತೆ. ದೆನ್ ಮಾಲ್ಡೀವ್ಸ್. ಸೊ ನಮಗೆಲ್ಲ ತುಂಬ ಸುಲಭವಾಗಿ ಗೊತ್ತಾಗ್ತಕ್ಕಂಥ ಪ್ರದೇಶ ಇದು, ಯಾಕಂದರೆ ಭಾರತದ ದಕ್ಷಿಣ ಭಾಗದಲ್ಲಿ ಏನು ಹಿಂದೂ ಮಹಾಸಾಗರದಲ್ಲಿ ಕಂಡು ಬರತಕ್ಕಂತಹ ದ್ವೀಪ ರಾಷ್ಟ್ರಗಳು ಮಾಲ್ಡೀವ್ಸ್ ದ್ವೀಪ ರಾಷ್ಟ್ರ. ಸೊ ಇದು ತುಂಬ ಚಿಕ್ಕ 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 ದ್ವೀಪಗಳನ್ನು ಹೊಂದಿದ್ದರಿಂದ ಮಾಲ್ಡೀವ್ಸ್ ದೇಶ, ಜೊತೆಗೆ ಸುತ್ತಲೂ ನಡುಗಡ್ಡೆ ಐಲ್ಯಾಂಡ್ ಅಂತ ಕರಿತೀವಿ, ಸುತ್ತಲೂ ಸಮುದ್ರವನ್ನು ಹೊಂದಿರೋದ್ರಿಂದ ಚಂಡಮಾರುತಗಳು ಬಂದಂಥ ಸಂದರ್ಭದಲ್ಲಿ, ಸುನಾಮಿ ಬಂದಂಥ ಸಂದರ್ಭದಲ್ಲಿ ಈ ದ್ವೀಪ ರಾಷ್ಟ್ರ ಬಹಳಷ್ಟು ಅನಾನುಕೂಲಕರ ಸಮಸ್ಯೆಯನ್ನು ಎದುರಿಸುತ್ತೆ. ಹೀಗಾಗಿ ಅದರ ರಾಷ್ಟ್ರೀಯ ಶಕ್ತಿಯ ಮೇಲೆ ಅದು ಕೆಟ್ಟ ಪರಿಣಾಮವನ್ನು ಉಂಟು ಮಾಡುತ್ತೆ. ಓಕೆ, ಸೊ ದ ಲೊಕೇಶನ್ ಬಗ್ಗೆ. ನೆಕ್ಸ್ಟ್ ಪಾಯಿಂಟ್ ಈಸ್ ಕ್ಲೈಮೇಟ್, ವಾತಾವರಣ, ವಾಯುಗುಣ ಅಂತ ಕರಿತೀವಿ ನಾವು ಕ್ಲೈಮೇಟ್. ಖಂಡಿತ ದ ನೋ ಒನ್ ಕ್ಯಾನ್ ಡಿನೇ ದಟ್ ದ ಇಂಪಾರ್ಟೆನ್ಸ್ ಆಫ್ ದ ಕ್ಲೈಮೇಟ್ ಇನ್ ದ ಕಾಂಟೆಕ್ಸ್ಟ್ ಆಫ್ ನ್ಯಾಷನಲ್ ಪವರ್. ರಾಷ್ಟ್ರೀಯ ಶಕ್ತಿಯನ್ನು ನಿರ್ಧರಿಸತಕ್ಕಂಥ ಸಂದರ್ಭದಲ್ಲಿ ಹವಾಮಾನದ ಒಂದು ಪ್ರಾಮುಖ್ಯತೆಯನ್ನು ಯಾರೂ ಅಲ್ಲಗಳೆಯೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಹವಾಮಾನ ಆ ರಾಷ್ಟ್ರದ ಆರ್ಥಿಕ ಉತ್ಪಾದನೆಯ ಮೇಲೆ, ಕೈಗಾರಿಕಾ ಉತ್ಪಾದನೆ ಮೇಲೆ, ಟೋಟಲ್ ಆಗಿ ಆರ್ಥಿಕ ಚಟುವಟಿಕೆಗಳ ಮೇಲೆ ಅಷ್ಟೇ ಅಲ್ಲ, ಇಡೀ ರಾಷ್ಟ್ರದ ಸಂಸ್ಕೃತಿಯನ್ನು ನಿರ್ಧರಿಸುವಲ್ಲೂ ಕೂಡ ಪ್ರಮುಖ ಪಾತ್ರವನ್ನು ವಹಿಸುತ್ತೆ, ಗೊತ್ತು ನಮಗೆ. ಸೊ ಇವತ್ತು ನಾವು ಏನೇ ಬೆಳೆಗಳನ್ನು, ಆ್ಯಪಲ್ ಕಾಶ್ಮೀರದಲ್ಲೇ ಯಾಕೆ ಬೆಳೆಯೋಕ್ಕೆ ಸಾಧ್ಯ ಆಗುತ್ತೆ, ಬಿಕಾಸ್ ಆಫ್ ದ ಕ್ಲೈಮೇಟ್. ಯಾಕೆ ಭತ್ತವನ್ನು ಯಾವಾಗಲೂ ನೀರಿರ್ತಕ್ಕಂಥ
ಪ್ರದೇಶಗಳಲ್ಲೇ ಬೆಳಿಬೇಕು, ಬೆಳೆಯೋಕ್ಕೆ ಸಾಧ್ಯ ಆಗತ್ತೆ. ಕ್ಲೈಮೇಟ್, ಸೊ ಈ ರೀತಿ ಪ್ರತಿಯೊಂದು ಬೆಳೆಗಳ ಬೆಳವಣಿಗೆಗೆ ಕ್ಲೈಮೇಟ್ ಬೇಕು. ಹತ್ತಿಗೆ ಕಪ್ಪು ಮಣ್ಣೇ ಬೇಕು ಹತ್ತಿ ಬೆಳೆಗೆ, ಹೌದಾ? ಸೊ ಈ ರೀತಿ ಎಲ್ಲ ಆರ್ಥಿಕ ಚಟುವಟಿಕೆಗಳು, ಇನ್ನು ಕೈಗಾರಿಕೆಗಳ ಸ್ಥಾಪನೆ ಆಗಬೇಕಾದ್ರೆ ಅಲ್ಲಿ ಸರಿಯಾದಂಥ ನೀರಿನ ಪೂರೈಕೆ ಇರಬೇಕು, ಕಚ್ಚಾ ವಸ್ತುಗಳ ಪೂರೈಕೆ ಸರಿಯಾಗಿರಬೇಕು, ಕಚ್ಚಾ ಏನು ನೈಸರ್ಗಿಕ ಸಂಪನ್ಮೂಲಗಳು ಕಲ್ಲಿದ್ದಲಾಗಲಿ ಕಬ್ಬಿಣದ ಅದಿರಾಗಲಿ ಈ ತರಹದ ಅದಿರುಗಳು ಚೆನ್ನಾಗಿ ಸಿಗಬೇಕಾದಂಥ ಸ್ಥಳ ಇರಬೇಕು. ಜೊತೆಗೆ ಸಮತಟ್ಟಾದಂಥ ಪ್ರದೇಶ ಇರಬೇಕು, ಯಾಕಂದರೆ ಸಾರಿಗೆ ಮತ್ತು ಸಂಪರ್ಕ ಮಾಧ್ಯಮಗಳನ್ನು ಅಲ್ಲಿ ಕಲ್ಪಿಸೋದಕ್ಕೆ. ಸೊ ಈ ರೀತಿ ಕೃಷಿ, ಕೈಗಾರಿಕೆ, ತೃತೀಯ ವಲಯ ಎಲ್ಲವೂ ಕೂಡ ಮುಖ್ಯವಾಗಿ ನಡೆಯೋದೇ ಕ್ಲೈಮೆಟಿಕ್ ಕಂಡೀಷನ್ ಮೇಲೆ. ಜೊತೆಗೆ ಅಲ್ಲಿ ಆ ಪ್ರದೇಶದಲ್ಲಿ ಮನುಷ್ಯನಿಗೆ ಕೆಲಸ ಮಾಡುವ ಸಾಮರ್ಥ್ಯ ಎಷ್ಟಿದೆ ಅನ್ನೋದು ನಿರ್ಧಾರ ಆಗೋದು ಕೂಡ ಕ್ಲೈಮೆಟಿಕ್ ಕಂಡೀಷನ್ ಮೇಲೆ. ಸೊ ಅತೀ ತಂಪು ಮತ್ತು ಅತೀ ಬಿಸಿಲಿದ್ದಾಗ ಮನುಷ್ಯನ ಕೆಲಸ ಮಾಡುವ ಸಾಮರ್ಥ್ಯ ಏನಾಗುತ್ತೆ, ತುಂಬ ಕಡಿಮೆ ಆಗತ್ತೆ. ಅದೇ ಸಮಶೀತೋಷ್ಣ ವಲಯದಲ್ಲಿ ಬರ್ತಕ್ಕಂತಹ ಏನು ನಾವು ಯುರೋಪಿಯನ್ ಕಂಟ್ರೀಸ್ ಅಂತ ನೋಡ್ತೀವಿ, ಸೊ ಅವು ತುಂಬ ಅಲ್ಲಿ ಕೆಲಸ ಮಾಡ್ತಕ್ಕಂತಹ ವಾತಾವರಣ ಚೆನ್ನಾಗಿರುತ್ತೆ. ಅಲ್ಲಿ ಒಬ್ಬ ಕೆಲಸಗಾರ ಹೆಚ್ಚು ಅವಧಿಯವರೆಗೂ ಕೆಲಸ ಮಾಡೋದಕ್ಕೆ, ಸಮರ್ಥವಾಗಿ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗತ್ತೆ. ಓಕೆ, ಜೊತೆಗೆ ಸಂಸ್ಕೃತಿಯನ್ನು ನಿರ್ಧರಿಸುತ್ತೆ ಅಂತ ನಾನು ಹೇಳಿದೆ, ಖಂಡಿತ. ಸೊ ಈ ನೋಡಿ, ಜಮ್ಮು ಮತ್ತು ಕಾಶ್ಮೀರದಲ್ಲಿ ಜನರ ಉಡುಗೆ ತೊಡುಗೆಗಳು, ಆಹಾರ ವಿಧಾನಗಳು, ಆಹಾರ ಪದ್ಧತಿಗಳು, ಅವರ ಏನು ಹಬ್ಬ ಹರಿದಿನಗಳು ಎಲ್ಲವೂ ಕೂಡ ಕ್ಲೈಮೇಟ್ ಮೇಲೆ ನಿರ್ಧಾರ ಆಗ್ತವೆ. ಅದೇ ನೀವು ಕೇರಳ ಮತ್ತು ತಮಿಳುನಾಡಿಗೆ ಬಂದರೆ ಇಲ್ಲಿಯ ಒಂದು ಆಹಾರ ಪದ್ಧತಿಗಳು ಮತ್ತು ಅವರ ಉಡುಗೆ ತೊಡುಗೆಗಳು, ಹಬ್ಬ ಹರಿದಿನಗಳು ಇವು ಕೂಡ ಕ್ಲೈಮೇಟ್ ಮೇಲೆ ಡಿಪೆಂಡ್ ಆಗ್ತವೆ. ಸೊ ಅದೇ ಯುರೋಪಿಯನ್ ರಾಷ್ಟ್ರಗಳ ಸಂಸ್ಕೃತಿ, ಮಧ್ಯ ಸಂಸ್ಕೃತಿ ಅಂತ ಕರಿತೀವಿ. ಸೊ ಮಧ್ಯ ಸಂಸ್ಕೃತಿ ಯಾಕೆ ಅಂದರೆ ಅಲ್ಲಿಯ ವಾತಾವರಣಕ್ಕೆ, ಕ್ಲೈಮೇಟ್ಗೆ ಅಲ್ಲಿ ಮಹಿಳೆಯರು ಮಧ್ಯ ಸ್ವೀಕರಿಸಬೇಕಾಗತ್ತೆ, ಮಕ್ಕಳು ಸ್ವೀಕರಿಸಬೇಕಾಗತ್ತೆ. ಸೊ ಈ ರೀತಿ ನಮ್ಮ ಸಂಸ್ಕೃತಿಯನ್ನು ಕೂಡ ಆರ್ಥಿಕತೆಯನ್ನು ಮೀರಿ ಸಂಸ್ಕೃತಿಯನ್ನು ನಿರ್ಧರಿಸೋದ್ರಲ್ಲಿ ವಾತಾವರಣ, ಒಂದು ದೇಶದ ವಾತಾವರಣ ಬಹಳಷ್ಟು ಪ್ರಭಾವವನ್ನು ಬೀರುತ್ತೆ. ಸೊ ಇದು ಮಾನವ ಸಾಮರ್ಥ್ಯಗಳಿಗೆ ಒಂದು ಮಿತಿಯೂ ಆಗ್ಬೋದು, ಸಹಾಯದ ಮೂಲವೂ ಆಗ್ಬೋದು. ನಾನು ಆಗಲೇ ಹೇಳಿದೆ, ಇಟ್ ಕ್ಯಾನ್ ಬಿ ಎ ಸೋರ್ಸ್ ಆಫ್ ಬಿಗ್ ಲಿಮಿಟೇಷನ್ ಆರ್ ಹೆಲ್ಪ್ ಫಾರ್ ದ ಹ್ಯೂಮನ್ ಕ್ಯಾಪಬಿಲಿಟೀಸ್. ಯಾಕಂದರೆ ವಿಪರೀತ ಶಾಖ ಅಥವಾ ವಿಪರೀತ ಶೀತ ರಾಷ್ಟ್ರೀಯ ಶಕ್ತಿಗೆ ಅನಾನುಕೂಲಕರ ಪರಿಸ್ಥಿತಿಯನ್ನು ಉಂಟು ಮಾಡುತ್ತೆ. ಅಂಟಾರ್ಟಿಕಾ ಖಂಡ ಅಂತ ನಾವು ನೋಡಿದ್ವಿ. ಸೊ 7 ಖಂಡಗಳಲ್ಲಿ ಅಂಟಾರ್ಟಿಕ್ ಖಂಡ ಏನಿದೆಯಲ್ಲ, ಅಲ್ಲಿ ಯಾವಾಗಲೂ ಹಿಮದಿಂದ ಆವೃತವಾಗಿರೋದ್ರಿಂದ ಅಲ್ಲಿ ಜನವಸತಿಯೇ ಇಲ್ಲ, ಜನವಸತಿ ರಹಿತ ಖಂಡ ಅಂತ ನಾವು ಕರಿತೀವಿ. ಯಾಕಂದರೆ ಅಲ್ಲಿ ಕ್ಲೈಮೆಟಿಕ್ ಕಂಡೀಷನ್ ಅಷ್ಟು ವೈಪರೀತ್ಯವಾಗಿದೆ. ಅದೇ ರೀತಿ ಅತಿ ಶೀತ ಇದ್ದಂಥ ಪ್ರದೇಶಗಳಲ್ಲಿ ದಿನನಿತ್ಯದ ಆರ್ಥಿಕ ಚಟುವಟಿಕೆಗಳಲ್ಲಿ ಅಲ್ಲಿಯ ಜನ ಸಂಪೂರ್ಣವಾಗಿ ಭಾಗವಹಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗೆ ಅತೀ ಶಾಖ, ನಾವು ಭಾರತದಲ್ಲಿ ಅತೀ ಬಿಸಿಲಿದ್ದಂಥದ್ದಲ್ಲಿ ವಿಶೇಷವಾಗಿ ನಾವು ಕರ್ನಾಟಕದ ಜನತೆ, ಸೊ ಏನು ಉತ್ತರ ಕರ್ನಾಟಕದ ಕೆಲವು ಜಿಲ್ಲೆಗಳು ಅಂತ ಏನು ಕರಿತೀವಿ, ಬಳ್ಳಾರಿ, ಗುಲ್ಬರ್ಗ, ಬೀದರ್, ರಾಯಚೂರು, ಅಲ್ಲೆಲ್ಲ ಎಷ್ಟೊಂದು ಬಿಸಿಲಿರುತ್ತೆ ಅಂದರೆ ಆ ಟೈಮ್ನಲ್ಲಿ ಆಫೀಸ್ನ ಫುಲ್ ಡೇ ನಡ್ಸೋಕ್ಕಾಗೋದಿಲ್ಲ, ಹಾಫ್ ಡೇನ ಆಫೀಸ್ ಟೈಮ್ ಅಂತ ಡಿಕ್ಲೇರ್ ಮಾಡ್ತಾರೆ ಬೇಸಿಗೆ ಕಾಲಗಳಲ್ಲಿ, ಬೇಸಿಗೆ ತಿಂಗಳುಗಳಲ್ಲಿ. ಅಲ್ಲಿ ಯಾಕಂದರೆ ಮನುಷ್ಯನಿಗೆ ಕೆಲಸ ಮಾಡೋದಕ್ಕೆ ಆಗೋದಿಲ್ಲ, ಬೇಸಿಗೆಯಲ್ಲಿ ರೈತ ಕೂಡ ಜಮೀನಿನಲ್ಲಿ ದಿನ ಪೂರ್ತಿ ದುಡಿಯೋದಕ್ಕೆ ಆಗೋದಿಲ್ಲ. ಅದೇ ಬಿಸಿಲು ಪೂರ್ತಿ ಬಹಳ ಬಿಸಿಲು ಇಲ್ಲದೆ, ಚಳಿನೂ ಇಲ್ಲದೆ ಒಂದು ಹಿತಕರ ವಾತಾವರಣ ಇದ್ದಾಗ ಹೆಚ್ಚು ಸಮಯದವರೆಗೂ ನಾವು ಆಫೀಸ್ನಲ್ಲಾಗಲಿ ಜಮೀನಿನಲ್ಲಾಗಲಿ ಕೆಲಸವನ್ನು ಮಾಡುವ ಸಾಮರ್ಥ್ಯವನ್ನು ಪಡಿತೀವಿ. ಸೊ ಈ ರೀತಿ ಕ್ಲೈಮೆಟಿಕ್ ಕಂಡೀಷನ್ನಿಂದ ಒಂದು ರಾಷ್ಟ್ರ ಅನುಕೂಲವನ್ನು ಪಡೆಯುತ್ತೆ, ಅನಾನುಕೂಲವನ್ನು ಪಡೆಯುತ್ತೆ. ಓಕೆ, ಸೊ ಇಲ್ಲಿ ಒಂದು ಭಾರತಕ್ಕೆ ಸಂಬಂಧಪಟ್ಟ ಹಾಗೆ ಕ್ಲೈಮೆಟಿಕ್ ಒಂದು ಎಕ್ಸಾಂಪಲ್ ಕೊಡೋದಾದರೆ ದ ಮಾನ್ಸೂನ್. ಸೊ ಮಾನ್ಸೂನ್ ಖಂಡಿತ, ಮಾನ್ಸೂನ್ ಮಳೆ ಭಾರತದ ಒಂದು ಹವಾಗುಣದ ಮುಖ್ಯ ಲಕ್ಷಣ. ಸೊ ಮಾನ್ಸೂನ್ ಒಂದು ವೇಳೆ ಸಕ್ಸಸ್ ಆಯಿತು ಅಂದರೆ ಭಾರತ ಸಂಪೂರ್ಣವಾಗಿ ಆ ವರ್ಷ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಿದಂಥ ರಾಷ್ಟ್ರ ಆಗತ್ತೆ. ಯಾಕಂದರೆ ಅದರ ಕೃಷಿ ತುಂಬ ಉತ್ಪನ್ನವನ್ನು ತಂದಿರುತ್ತೆ, ಕೈಗಾರಿಕೆಗೂ ಅದರಿಂದ ಸಹಾಯ ಆಗತ್ತೆ, ಸಂಪೂರ್ಣ ಸೆಲ್ಫ್ ಸಫಿಷಿಯಂಟ್ ರಾಷ್ಟ್ರವಾಗಿ ಹೊರಹೊಮ್ಮತ್ತೆ. ಒಂದು ವೇಳೆ ಮಾನ್ಸೂನ್ ಏನಾದರೂ ಫೇಲ್ ಆದರೆ, ಸೊ ಯಾವಾಗಲೂ ಮಾನ್ಸೂನ್ ಬಹಳಷ್ಟು ಸರಿ ಭಾರತದಲ್ಲಿ ಫೇಲ್ ಆಗುತ್ತೆ, ಯಾಕಂದರೆ ಕರಿತೀವಿ ನಾವು ಮಾನ್ಸೂನನ್ನು ಈ ರೈತನ ಜೊತೆಗೆ ಆಡುವ ಜೂಜಾಟ ಅಂತ. ಮಾನ್ಸೂನ್ ಮಳೆ ರೈತನ ಜೊತೆಗೆ ಆಡುವ ಜೂಜಾಟ, ಯಾವಾಗಲೂ ಕೂಡ ಮಳೆ ಬೇಕಾದಂಥ ಸಂದರ್ಭದಲ್ಲಿ ಬರೋದಿಲ್ಲ, ಅನಾವೃಷ್ಟಿ ಆಗತ್ತೆ, ಬೇಡವಾದಂಥ ಸಮಯದಲ್ಲಿ ಸಿಕ್ಕಾಪಟ್ಟೆ ಅವಶ್ಯಕತೆಗಿಂತ ಜಾಸ್ತಿ ಮಳೆ ಬೀಳುತ್ತೆ, ಅತಿವೃಷ್ಟಿ ಆಗತ್ತೆ. ಸೊ ಈ ರೀತಿ ಆಗೋದ್ರಿಂದ ಒಂದು ಕಡೆಗೆ ಬರಗಾಲ, ಇನ್ನೊಂದು ಕಡೆಗೆ ಪ್ರವಾಹ. ಸೊ ಈ ರೀತಿಯ ವೈಪರೀತ್ಯಗಳು ಸಂಭವಿಸಿದಾಗ ಖಂಡಿತ ಅದು ಭಾರತದ ಇಡೀ ಆರ್ಥಿಕತೆಗೆ ಮಹಾಪೆಟ್ಟನ್ನು ಕೊಡತ್ತೆ.
ಸೊ ಈ ರೀತಿ ಮಾನ್ಸೂನ್ನ ಜೂಜಾಟ ಭಾರತದ ಒಂದು ರಾಷ್ಟ್ರೀಯ ಶಕ್ತಿಯನ್ನು ನಿರ್ಧರಿಸುವುದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಇದು ನಮಗೆ ಗೊತ್ತಿರ್ತಕ್ಕಂಥದ್ದು, ನಾವು ದಿನನಿತ್ಯ ಅನುಭವಿಸ್ತಕ್ಕಂತಹ ಉದಾಹರಣೆ. ಓಕೆ, ದೆನ್ ಟೋಪೋಗ್ರಫಿ ಅಂತ ಕರಿತೀವಿ, ಸ್ಥಳಶಾಸ್ತ್ರ. ಒಂದು ರಾಷ್ಟ್ರದ ಸರಳ ಮತ್ತು ಕೃತಕ ಗಡಿಗಳು ಏನಾದರೂ ಒಂದು ರಾಷ್ಟ್ರಕ್ಕೆ ಇದ್ರೆ ಆ ರಾಷ್ಟ್ರ ನೆರೆಹೊರೆಯ ಅಥವಾ ದೂರದ ವಿಸ್ತರಣವಾದ ರಾಷ್ಟ್ರ, ಅಂದರೆ ಯಾವ ರಾಷ್ಟ್ರಗಳು ತಮ್ಮ ಪ್ರದೇಶವನ್ನು ವಿಸ್ತರಿಸಿ ಅಥವಾ ತಮ್ಮ ಆಡಳಿತವನ್ನು ವಿಸ್ತರಣೆ ಮಾಡಿ ಬೇರೆ ಪ್ರದೇಶಗಳನ್ನ ವಶಪಡಿಸ್ಕೊಳ್ಬೇಕು ಅಂತ ಹೊಂಚ ಹಾಕ್ತಿರ್ತಾವೋ ಅಂಥ ರಾಷ್ಟ್ರಗಳಿಗೆ ಈ ಸರಳ ಮತ್ತು ಕೃತಕ ಗಡಿಗಳನ್ನು ಹೊಂದಿದಂಥ ರಾಷ್ಟ್ರಗಳು ಸುಲಭವಾಗಿ ಈಡಾಗ್ತವೆ, ಬಲಿಯಾಗ್ತವೆ. ಯಾಕೆಂದರೆ ಕೃತಕ ಗಡಿಗಳನ್ನು ಸುಲಭವಾಗಿ ನಾವು ಮುರಿದು ಒಳಗೆ ನುಗ್ಗಬಹುದು. ಓಕೆ, ಇದು ಒಂದು. ಸೊ ಇದಕ್ಕೆ ಎಕ್ಸಾಂಪಲ್ ಕೊಡೋದಾದರೆ ಇಂಗ್ಲೆಂಡ್. ಸೊ ಇಂಗ್ಲೆಂಡ್ಗೆ ಈ ಇಂಗ್ಲಿಷ್ ಚನಲ್, ಸೊ ಇಂಗ್ಲಿಷ್ ಚನಲ್ ಬ್ರಿಟಿಷ್ ಕಡಲ್ಗಾಲುವೆ ಅಂತ ಕರಿತೀವಿ ನಾವು. ಸೊ ಅದು ನೈಸರ್ಗಿಕವಾಗಿ ರಕ್ಷಣೆಯನ್ನು ನೀಡಿದ್ರಿಂದ ಅದಕ್ಕೆ ಎಷ್ಟೋ ಭದ್ರತೆಯನ್ನು ಒದಗಿಸಿದೆ ಇಂಗ್ಲೆಂಡ್ಗೆ. ಹಾಗೆ ಯುನೈಟೆಡ್ ಸ್ಟೇಟ್ಸ್ಗೆ ಅಂಟ್ಲಾಂಟಿಕ್ ಮತ್ತು ಪೆಸಿಫಿಕ್ ನೈಸರ್ಗಿಕ ಗಡಿಗಳಾಗಿರೋದ್ರಿಂದ, ನ್ಯಾಚುರಲ್ ಬೌಂಡ್ರೀಸ್ ಆಗಿರೋದ್ರಿಂದ ಅದು ಕೂಡ ರಕ್ಷಣೆಯನ್ನು ಪಡ್ಕೊಂಡಿದೆ. ಯಾಕೆ ಅಂದರೆ ಒಂದು ಪ್ರದೇಶದ ರಾಷ್ಟ್ರಗಳ ನಡುವೆ ಸ್ಥಿರ ಮತ್ತು ನೈಸರ್ಗಿಕ ಗಡಿಗಳು ಇದ್ದರೆ ಅವು ಯಾವಾಗಲೂ ಕೂಡ ಅದಕ್ಕೆ ಸ್ನೇಹಪರವಾಗಿ ಸಹಕಾರಿತ ಸಂಬಂಧಗಳನ್ನು ಉಂಟು ಮಾಡುತ್ತೆ. ಉದಾಹರಣೆಗೆ ಭಾರತದಲ್ಲೇ ನೋಡಿ, ನೀವು ಮೂರು ಗಡಿಗಳನ್ನು ನಾವು ನೈಸರ್ಗಿಕ ಗಡಿಗಳನ್ನು ಹೊಂದಿದ್ದೀವಿ ಮೂರು ಭಾಗದಲ್ಲಿ. ಒಂದು ಕಡೆಗೆ ಅರಬ್ಬಿ ಸಮುದ್ರ, ಹಿಂದೂ ಮಹಾಸಾಗರ ಮತ್ತು ಬಂಗಾಳ ಕೊಲ್ಲಿ. ಸೊ ಮೂರು ಕಡೆಗೆ ನೈಸರ್ಗಿಕ ಗಡಿಯನ್ನು ಹೊಂದಿದಂಥ ಭಾರತ, ಉತ್ತರಕ್ಕೆ ಹಿಮಾಲಯವನ್ನು ಹೊರತುಪಡಿಸಿ, ಹಿಮಾಲಯವು ಕೂಡ ನೈಸರ್ಗಿಕ ಗಡಿ ನಮಗೆ, ಅಷ್ಟನ್ನು ಹೊರತುಪಡಿಸಿ ಆ ಕಡೆ ಈ ಕಡೆ ಸ್ವಲ್ಪ ಸ್ವಲ್ಪ ಬೇರೆ ರಾಷ್ಟ್ರಗಳ ಜೊತೆಗೆ ಗಡಿಯನ್ನು ಹಂಚಿಕೊಂಡಿದ್ರಿಂದ ಆ ಕೃತಕ ಗಡಿಗಳನ್ನು ಕಾಯೋದೇ ನಮ್ಮ ಸೈನ್ಯಕ್ಕೆ ವರ್ಷ ಪೂರ್ತಿ ಕೆಲಸವಾಗಿದೆ. ಒಂದು ಕಡೆಗೆ ಪಾಕಿಸ್ತಾನ್, ಇನ್ನೊಂದು ಕಡೆಗೆ ಚೀನಾ, ಎರಡು ಗಡಿ ಸಮಸ್ಯೆಗಳನ್ನು ಹುಟ್ಟಿಹಾಕಿ ಭಾರತ ಯಾವಾಗಲೂ ಕೂಡ ಗಡಿ ಭದ್ರತೆಯ ಒಂದು ಟೆನ್ಷನ್ನಲ್ಲಿನೇ ತನ್ನ ಸೈನ್ಯವನ್ನು ನಿಯಮಿಸಿ ಸೈನ್ಯಕ್ಕೆ ಹೆಚ್ಚು ಹೆಚ್ಚು ದುಡ್ಡನ್ನು ಖರ್ಚು ಮಾಡಬೇಕಾಗಿ ಬಂದಿದೆ. ಗಡಿ ರಕ್ಷಣೆಯೇ ದೊಡ್ಡ ಸವಾಲು ಮತ್ತು ನಿರಂತರ ಸವಾಲು. ಯಾವಾಗಲೂ 24/7 ಅಲ್ಲಿ ನಾವು ಬಿಗಿ ಭದ್ರತೆಯಿಂದ ಆಡಳಿತವನ್ನು ನಡೆಸಬೇಕಾಗಿದೆ. ಒಂದು ಸ್ವಲ್ಪ ಅದರ ಬಗ್ಗೆ ನಿರ್ಲಕ್ಷ್ಯ ತೋರಿದರೂ ಕೂಡ ರಾಷ್ಟ್ರದ ಹಿತಕ್ಕೆ ಧಕ್ಕೆಯನ್ನು ಉಂಟು ಮಾಡತಕ್ಕಂತಹ ಘಟನೆಗಳು ಅಲ್ಲಿ ನಡೀತವೆ. ಸೊ ಇದು ಪರಿಣಾಮ ಬೀರತಕ್ಕಂಥದ್ದು. ದೆನ್ ಅನಿರ್ದಿಷ್ಟ ಮತ್ತು ವಿವಾದಿತ ಗಡಿಗಳು ಯಾವಾಗಲೂ ಸಂಘರ್ಷದ ಪ್ರಬಲ ಮೂಲಗಳು, ಖಂಡಿತ. ಸೊ ಈಗ ನಾವು ಪಾಕ್ ಸಮಸ್ಯೆ ಆಗಿರ್ಬೋದು, ಚೈನಾ ಜೊತೆಗಿನ ಗಡಿ ಸಮಸ್ಯೆ ಆಗಿರ್ಬೋದು, ಇವು ವಿವಾದಿತ ಗಡಿಗಳು ಮತ್ತು ಅನಿರ್ದಿಷ್ಟ ಗಡಿಗಳಾಗಿರೋದ್ರಿಂದ ಇಲ್ಲಿ ಯಾವಾಗಲೂ ಕೂಡ ವಿವಾದ, ದ್ವೇಷ, ಹೋರಾಟ ನಡೀತಾನೆ ಇರುತ್ತೆ. ಸೊ ಹೀಗಾಗಿ ಅಲ್ಲಿ ಒಂದು ಮಾನವ ಶಕ್ತಿ ವ್ಯಯ ಆಗತ್ತೆ, ಆರ್ಥಿಕ ಶಕ್ತಿ ವ್ಯಯ ಆಗತ್ತೆ. ನೋಡಿ, ನಾವು ಸೈನ್ಯಕ್ಕೆ ಎಷ್ಟೆಲ್ಲ ಬಜೆಟಲ್ಲಿ ತೆಗೆದಿಟ್ಟರೂ ಕೂಡ ಅದು ನಿರಂತರವಾಗಿ ಅಲ್ಲಿ ಸೈನ್ಯ ತನ್ನ ದಾಳಿಯನ್ನು ತನ್ನ ಸಿದ್ಧತೆಯಲ್ಲಿ ಇರಬೇಕಾಗಿದ್ದರಿಂದ ಅದು ಸಾಕಷ್ಟು ಆರ್ಥಿಕ ಅಪವ್ಯಯಕ್ಕೆ ಕಾರಣ ಆಗುತ್ತೆ. ಇದರಿಂದ ನಮ್ಮ ರಾಷ್ಟ್ರದ ಶಕ್ತಿ ಕಡಿಮೆ ಆಗತ್ತೆ. ಸೊ ಒಟ್ಟಾರೆಯಾಗಿ ಇವೆಲ್ಲ ಅಂಶಗಳ ಮೂಲಕ ಯಾವ ರೀತಿ ಭೌಗೋಳಿಕ ಅಂಶಗಳು ರಾಷ್ಟ್ರದ ಶಕ್ತಿಯ ಮೇಲೆ ಪ್ರಭಾವವನ್ನು ಬೀರ್ತವೆ. ಸೊ ಭೌಗೋಳಿಕ ಅಂಶಗಳು ಅನುಕೂಲಕರವಾಗಿದ್ದರೆ ಖಂಡಿತ ರಾಷ್ಟ್ರದ ಶಕ್ತಿ ಹೆಚ್ಚಾಗತ್ತೆ, ಅನಾನುಕೂಲಕರವಾಗಿದ್ದರೆ ರಾಷ್ಟ್ರದ ಶಕ್ತಿ ಕಡಿಮೆಯಾಗತ್ತೆ ಅನ್ನೋದನ್ನು ಅನೇಕ ಪಾಯಿಂಟ್ಗಳ ಮೂಲಕ ಡಿಸ್ಕಸ್ ಮಾಡಿದ್ವಿ. ಅಷ್ಟೇ ಅಲ್ಲ, ಇವು ಪರೋಕ್ಷವಾಗಿ ಆ ರಾಷ್ಟ್ರದ ಜನಸಂಖ್ಯೆ ಗಾತ್ರ ಮತ್ತು ವೈಜ್ಞಾನಿಕ ಮತ್ತು ಕೈಗಾರಿಕಾ ಕೃಷಿ ಅಭಿವೃದ್ಧಿ, ಕೈಗಾರಿಕಾ ಅಭಿವೃದ್ಧಿ ಮತ್ತು ಸಾರಿಗೆ ಮತ್ತು ಸಂಪರ್ಕ ವಾಹನಗಳ ಸೌಲಭ್ಯ ಇವೆಲ್ಲದರ ಮೇಲೆ ಈ ಭೌಗೋಳಿಕ ಅಂಶಗಳು ಪ್ರಭಾವವನ್ನು ಬೀರ್ತವೆ. ಸೊ ಯಾವುದೇ ದೇಶದ ಭೌಗೋಳಿಕ ಪ್ರದೇಶ ಸಂತಟ್ಟಾದ ಮೈದಾನವನ್ನು ಹೊಂದಿದಾಗ ಮಾತ್ರ ಅಲ್ಲಿ ಸಾರಿಗೆ ಸಂಪರ್ಕಗಳನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅದು ರೈಲು ಸಾರಿಗೆ ಆಗಿರ್ಬೋದು, ರಸ್ತೆ ಸಾರಿಗೆ ಆಗಿರ್ಬೋದು. ಅದೇ ಗುಡ್ಡಗಾಡು ಕಣಿವೆಗಳಿಂದ ಕೂಡಿದಂತಹ ಪ್ರದೇಶಗಳಿದ್ದರೆ ಅಲ್ಲಿ ಉತ್ತಮ ಸಾರಿಗೆ ಸಂಪರ್ಕಗಳನ್ನು ಒದಗಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಬೆಸ್ಟ್ ಎಕ್ಸಾಂಪಲ್ ಅಂದರೆ ನಮ್ಮ ಈಶಾನ್ಯ ರಾಜ್ಯಗಳು. ಸೊ ಏನು ಅಸ್ಸಾಂ, ಮೇಘಾಲಯ, ಈ ಎಲ್ಲ ಭಾರತದ ಈಶಾನ್ಯ ರಾಜ್ಯಗಳು ಬರ್ತವೆ. ಅದು ಅವು ಹೆಚ್ಚು ಗುಡ್ಡಗಾಡು ಪ್ರದೇಶಗಳಾಗಿದ್ದರಿಂದ ಅಲ್ಲಿ ಉತ್ತಮವಾದಂತಹ ಸಾರಿಗೆ ಸೌಲಭ್ಯವನ್ನು ಒದಗಿಸೋಕ್ಕಾಗೋದಿಲ್ಲ. ಅಲ್ಲಿ ವಿಸ್ತಾರವಾದಂಥ ಭೂಭಾಗ ಕಂಡು ಬರದೇ ಇರೋದ್ರಿಂದ, ಸಂತಟಾದ ಪ್ರದೇಶ ಕಂಡು ಬರದೇ ಇರೋದ್ರಿಂದ ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕೃಷಿ ಕೈಗಾರಿಕೆಗಳನ್ನು ನಾವು ಹಮ್ಮಿಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ. ಸೊ ಈ ರೀತಿ ಒಂದು ದೇಶದ ಈ ಭೌಗೋಳಿಕ ಸನ್ನಿವೇಶ ಬಹಳಷ್ಟು ಅಂಶಗಳ ಮೇಲೆ ಪ್ರಭಾವ ಬೀರೋದ್ರ ಮೂಲಕ ಆ ರಾಷ್ಟ್ರದ ರಾಷ್ಟ್ರೀಯ ಶಕ್ತಿಯನ್ನು
ನಿರ್ಧರಿಸುತ್ತೆ. ಓಕೆ, ಸೊ ಪ್ರಸ್ತುತ ವಿಡಿಯೋದ ಒಂದು ವಿಷಯಕ್ಕಾಗಿ ನೀವು ಈ ಎಲ್ಲ ಪುಸ್ತಕಗಳು ಮತ್ತು ಈ ಲಿಂಕ್ಗಳನ್ನ ರೆಫರ್ ಮಾಡ್ಬೋದು. ಥ್ಯಾಂಕ್ ಯು, ಥ್ಯಾಂಕ್ ಯು ಫಾರ್ ಯುವರ್ ಪೇಷಂಟ್ ಲಿಸ್ನಿಂಗ್. ಓಕೆ, ಸೊ ನಿಮಗೆ ಒಂದು ಟಾಸ್ಕ್ ಫ್ರೆಂಡ್ಸ್ ಇಲ್ಲಿ. ಸೊ ನಾನು ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡಿದೆ, ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಬರ್ತಕ್ಕಂತಹ ಪಾಯಿಂಟ್ನಲ್ಲಿ ಯಾವ ಯಾವ ಅಂಶಗಳು ಒಂದು ರಾಷ್ಟ್ರದ ಶಕ್ತಿಯನ್ನು ನಿರ್ಧರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಬಹುದು ಯೋಚನೆ ಮಾಡಿ. ವಿ ವಿಲ್ ಮೀಟ್ ಇನ್ ನೆಕ್ಸ್ಟ್ ವಿಡಿಯೋ. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಫಾರ್ ಯುವರ್ ಪೇಷಂಟ್ ಲಿಸ್ನಿಂಗ್.